ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ ಫ್ರೆಂಡ್ಸ್, ಅಂದರೆ ಜಿಯೋ ಸಿಮ್ ಇದ್ದವರಿಗೆ ಒಂದು ಬೆಸ್ಟ್ ಆಫರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಜಿಯೋ ಸಿಮ್ಮಲ್ಲಿ ಸಾಕಷ್ಟು ಆಫರ್ ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಪ್ರತಿದಿನ ಅಂದರೆ ಪ್ರತಿ ತಿಂಗಳು ನೀವು ರೀಚಾರ್ಜ್ ಮಾಡ್ತಾ ಇದ್ದರೆ ಒಂದು ಬೆಸ್ಟ್ ಆಫರ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ಆಫರು ಮತ್ತು ಯಾವ ಪ್ಲ್ಯಾನಿಗೆ ಎಷ್ಟು ಜಿ ಬಿ ನೆಟ್ ಸಿಗುತ್ತೆ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ನೀವು ರೀಚಾರ್ಜ್ ಪ್ರತಿ ತಿಂಗಳು ರೀಚಾರ್ಜ್ ಮಾಡ್ತಾ ಇದ್ದರೆ ಈ ಪ್ಲ್ಯಾನ್ ಸೂಕ್ತ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಪ್ರತಿ ತಿಂಗಳು ರೀಚಾರ್ಜ್ ಮಾಡ್ತಾವರು ಜಿಯೋ ಸಿಮ್ ಇದ್ದವರಿಗೆ ಖಂಡಿತ ಒಂದು ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಜಿಯೋ ಸಿಮ್ ಇದ್ದರೆ ತಪ್ಪದೇ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಜಿಯೋ ಸಿಮ್ ಅಪ್ಲಿಕೇಶನ್ ಓಪನ್ ಮಾಡಬೇಕು. ಮೈ ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದ ಮೇಲೆ ನೋಡ್ಬೋದು ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಬೇಕಾದ್ರೆ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೋಡಿ ಕಾಪಿ ಕಾಣುತ್ತೆ ಅಂದರೆ ಈ ಥರ ಕ್ಲಿಕ್ ಮಾಡ್ತೀನಿ. ಈ ಥರ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲ ಥರದ ಪ್ಲ್ಯಾನ್ ಕೂಡ ಬರುತ್ತೆ ಅಂತ ಅಬ್ಸರ್ವ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಥರದ ಪ್ಲ್ಯಾನ್ ಕೂಡ ಬರುತ್ತೆ. ಇಲ್ಲಿ ನೋಡಿ 749 ರೂಪಾಯಿ ಪ್ಲ್ಯಾನ್ ಇದೆ, 299 ರೂಪಾಯಿ ಪ್ಲ್ಯಾನ್ ಇದೆ. ಈ ಥರ ಸಾಕಷ್ಟು ನಿಮಗೆ ಪ್ಲ್ಯಾನ್ ಕೂಡ ಬರುತ್ತೆ. ಎಷ್ಟು ಯಾವ ಪ್ಲ್ಯಾನಿಗೆ ಎಷ್ಟು ಜಿ ಬಿ ಇಂಟರ್ನೆಟ್ ಸಿಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ. ಇಲ್ಲಿ ನೋಡಿ 299 ರೂಪಾಯಿ ರೀಚಾರ್ಜ್ ಮಾಡಿಸಿ ನಿಮಗೆ 2 GB ಡಾಟಾ ಸಿಗುತ್ತೆ, 28 ದಿನ ವ್ಯಾಲಿಡಿಟಿ ಸಿಗುತ್ತೆ, ಮತ್ತು ನಿಮಗೆ 7 GB ಎಕ್ಸ್ಟ್ರಾ ಡಾಟಾ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ. ಯಾಕಂದರೆ ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರತಿ ತಿಂಗಳು ನೀವು ರೀಚಾರ್ಜ್ ಮಾಡ್ತಾ ಇದ್ದರೆ ಇಂಥ ಪ್ಲ್ಯಾನ್ ನೀವು ಸೂಕ್ತ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಪ್ರತಿ ತಿಂಗಳು ಒಂದೊತ್ತಿಗೆ ಥರ ಪ್ಲ್ಯಾನ್ ಇರೋದಿಲ್ಲ ಫ್ರೆಂಡ್ಸ್, ಅಪ್ಡೇಟ್ ಆಗ್ತಾ ಇರುತ್ತೆ ಮೈ ಜಿಯೋ ಅಪ್ಲಿಕೇಶನಲ್ಲಿ. ನಿಮಗೆ ಯಾವ ಪ್ಲ್ಯಾನ್ ಬೇಕೋ ಆ ಪ್ಲ್ಯಾನ್ ಚೂಸ್ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ನಿಮಗೆ 7 GB ಎಕ್ಸ್ಟ್ರಾ ಡಾಟಾ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲೂ ನೋಡಿ 749 ರೂಪಾಯಿ ನಿಮಗೆ ಪ್ಲ್ಯಾನ್ ಕೂಡ ಇದೆ ಅಂತ ಹೇಳ್ಬೋದು. ಟೂ ಜಿ ಬಿ ಡೈಲಿ ಇಂಟರ್ನೆಟ್ ಸಿಗುತ್ತೆ ಮತ್ತು 90 ದಿನ ವ್ಯಾಲಿಡಿಟಿ ಸಿಗುತ್ತೆ, 3 ತಿಂಗಳು ಮಂತ್ ಇರುತ್ತೆ ವ್ಯಾಲಿಡಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನಿಮಗೆ 14 GB ಎಕ್ಸ್ಟ್ರಾ ಇಂಟರ್ನೆಟ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ರೀತಿ ಸಿಗುತ್ತೆ ಅನ್ನೋದಾದ್ರೆ ನಿಮಗೆ ಕೇಳೋದಾದ್ರೆ ಫ್ರೆಂಡ್ಸ್, ನಿಮಗೆ ಒಂದು ವೋಚರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ನೀವು ರೀಚಾರ್ಜ್ ಮಾಡಿಸ್ತಾರೆ, ರೀಚಾರ್ಜ್ ಮಾಡಿಸಿದ್ಮೇಲೆ ನಿಮ್ಮ ಮೈ ಜಿಯೋ ಅಪ್ಲಿಕೇಶನ್ಗೆ ಒಂದು ವೋಚರ್ ಬರುತ್ತೆ. ಆ ವೋಚರನ್ನು ನೀವು ಎಕ್ಸೆಪ್ಟ್ ಮಾಡಿಕೊಂಡು ಅದರಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 7 GB ಎಕ್ಸ್ಟ್ರಾ ಡಾಟಾ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ವೋಚರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಪ್ಲ್ಯಾನ್ ಕೂಡ ಇರ್ಬೋದು. ಅದರಂತ ನೋಡಿರ್ಬೋದು ಫ್ರೆಂಡ್ಸ್ ಯಾವ ರೀತಿ ಅಂದರೆ ನೋಡಿ 390 ರೂಪಾಯಿ ರೀಚಾರ್ಜ್ ಮಾಡಿಸಿ ನಿಮಗೆ 61 GB ಅಂದರೆ 6 GB ಇಂಟರ್ನೆಟ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ 6 GB ಎಕ್ಸ್ಟ್ರಾ ಇಂಟರ್ನೆಟ್ ಸಿಗುತ್ತೆ ಅಂತ ಹೇಳ್ಬೋದು. ಕಾಣ್ತಾ ಇರ್ಬೋದು 3 GB ಡೈಲಿ ಮತ್ತು ಪ್ಲಸ್ 6 GB ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ನಿಮಗೆ ಎಲ್ಲ ಥರದಲ್ಲಿ ಪ್ಲ್ಯಾನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ನಾವು ಬೆಸ್ಟ್ ಪ್ಲ್ಯಾನ್ ಹೇಳೋದಾದ್ರೆ ಫ್ರೆಂಡ್ಸ್, ಯಾವ ಪ್ಲ್ಯಾನ್ ನೀವು ಪ್ರತಿ ತಿಂಗಳು ರೀಚಾರ್ಜ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, 749 ರೂಪಾಯಿ ಪ್ಲ್ಯಾನ್ ರೀಚಾರ್ಜ್ ಮಾಡಿಸಿದ್ರು. ಇಲ್ಲಿ ಯಾವುದೇ ಥರ ನಿಮಗೆ ಬೆನಿಫಿಟ್ ಇಲ್ಲ ಫ್ರೆಂಡ್ಸ್. ಯಾವ ರೀತಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಅಂದರೆ ಇಲ್ಲಿ ತೋರಿಸ್ತೀನಿ. 749 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಪ್ರತಿದಿನ 2 GB ಡೇಟಾ ಸಿಗುತ್ತೆ ಮತ್ತು 90 ದಿನ ವ್ಯಾಲಿಡಿಟಿ ಸಿಗುತ್ತೆ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂದರೆ ನಿಮಗೆ 90 ಡೇಸ್ ವ್ಯಾಲಿಡಿಟಿ, 180 GB ಡಾಟಾ ಸಿಗುತ್ತೆ ಟೋಟಲ್. ಇದು GB ಡಾಟಾ ಅಂತೂ 2 GB ಡೈಲಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಅನ್ಲಿಮಿಟೆಡ್ ಕಾಲು, SMS, 100 SMS ಈ ಥರ ಬರುತ್ತೆ. ಇಲ್ಲಿ ನೋಡಿ 14 GB ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಈ ವೋಚರ್ ಕೂಡ ಬರುತ್ತೆ ಅಂತ ಹೇಳ್ಬೋದು, ಅಬ್ಸರ್ವ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಮೈ ಜಿಯೋ ಅಪ್ಲಿಕೇಶನಲ್ಲಿ ನನಗೆ ಎಕ್ಸ್ಟ್ರಾ ಡಾಟಾ 7 GB ಮತ್ತು ವೋಚರ್ ಅಂತ ಬಂದಿದೆ ಫ್ರೆಂಡ್ಸ್. ನಿಮಗೆ 4G ಡಾಟಾ ವೋಚರ್ ಅಂತ ಕೂಡ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀಚಾರ್ಜ್ ನೀವು ಮಾಡ್ಕೊಂಡ್ರೆ ನಿಮಗೆ ಒಂದು ವೋಚರ್ ಬರುತ್ತೆ. ಆ ವೋಚರ್ ನೀವು ಬೈ ಮಾಡಿಕೊಳ್ಬೇಕಾಗುತ್ತೆ. ಎಕ್ಸೆಪ್ಟ್ ಮಾಡಿಕೊಂಡ್ರೆ ಮುಗಿತು, ಖಂಡಿತ ನಿಮಗೆ ಈ ಎಕ್ಸ್ಟ್ರಾ 7 GB ಡಾಟಾ ಸಿಗುತ್ತೆ ಅಂತ ಹೇಳ್ಬೋದು. ತಪ್ಪದೆ ನೀವು ಯಾವ ಪ್ಲ್ಯಾನ್ ರೀಚಾರ್ಜ್ ಮಾಡಿಸಿ ನಮ್ಮ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗಳಿಗೆ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಬೇಗ ತಿಳ್ಕೊಳ್ಳಿ. ನಮ್ಮ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕನ್ಸ್ ಯಾವುದಾದ್ರೂ ಹೊಸ ವಿಡಿಯೋಗೆ ಬೇಗ ಪಡೆದುಕೊಳ್ಬೋದು.